ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಕಚೋರಿ ಮಾಡೋದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು 1 ಕಪ್ಪು, ಹೆಸರುಬೇಳೆ 2 ಗಂಟೆ ನೆನೆಸ್ಕೊಂಡಿದ್ದೀನಿ, ನೆನೆಸ್ಕೊಂಡು ಬಟ್ಟೆ ಮೇಲೆ ಆರ ಹಾಕಿ ನೀರೆಲ್ಲ ಆವಿಯಾಗುವವರೆಗೂ ಇದು ಮಾಡ್ಕೊಳ್ಳಿ. ಪೂರ್ತಿ ಡ್ರೈ ಮಾಡ್ಕೊಳ್ಳೋದು ಬೇಡ, ನೀರಷ್ಟೇ ಹೋಗಿರ್ಬೇಕು. ಬೇಳೆ ಹಾಗೆ ಇರಬೇಕು, ತೀರಾ ಒಣಗಿಸ್ಕೊಳ್ಳೋದು ಬೇಡ ಬೇಳೆ. ಕಡಲೆ ಹಿಟ್ಟು 4 ಟೇಬಲ್ಸ್ಪೂನು, ಕೊತ್ತಂಬರಿ ಕಾಳು ಪುಡಿ ಇದನ್ನು ಹುರ್ಕೊಂಡು ಸ್ವಲ್ಪ ಕ್ರಶ್ ಮಾಡ್ಕೊಂಡಿದ್ದೀನಿ, ಪೂರ್ತಿ ನುಣ್ಣಗೆ ಬೇಡ. ಬಡೆ ಸೊಪ್ಪು 1 ಟೇಬಲ್ಸ್ಪೂನು ಹುರ್ಕೊಂಡು ಪುಡಿ ಮಾಡ್ಕೊಂಡಿರೋದು. ಅಜವಾನ 1/2 ಟೀಸ್ಪೂನು, ಜೀರಿಗೆ 1 ಟೀಸ್ಪೂನು, ಗರಂ ಮಸಾಲ 1 ಟೀಸ್ಪೂನು, ಶುಂಠಿ 1/2 ಇಂಚಿನಷ್ಟು ತುರ್ಕೊಂಡಿದ್ದೀನಿ, ಖಾರದ ಪುಡಿ 1 ಟೇಬಲ್ಸ್ಪೂನು, ಅರಿಶಿನ 1/2 ಟೀಸ್ಪೂನು, ಧನಿಯಾ ಪೌಡರು 1 ಟೇಬಲ್ಸ್ಪೂನು, ಇಂಗು 1/4 ಟೀಸ್ಪೂನು, ಅಮಚೂರು ಪೌಡರು 1 ಟೇಬಲ್ಸ್ಪೂನು, ಮೆಣಸಿನಕಾಳು ಪುಡಿ 1/4 ಟೀಸ್ಪೂನು, ಪುಡಿ ಸಕ್ಕರೆ 1/2 ಟೀಸ್ಪೂನು, ಉಪ್ಪು, ಎಣ್ಣೆ. ಮೊದಲು ಕಚೋರಿಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಅಜವಾನ ಸ್ವಲ್ಪ ಕೈಯಲ್ಲಿ ಹೀಗೆ ಕ್ರಶ್ ಮಾಡಿ ಹಾಕೋಣ. ಸ್ವಲ್ಪ ಉಪ್ಪು, 1 ಚಿಟಿಕೆ ಉಪ್ಪು. ಎಣ್ಣೆ ಕಾಯಿಸ್ಕೊಂಡಿದ್ದೀನಿ 2-3 ಟೇಬಲ್ಸ್ಪೂನ್ ಅಷ್ಟು, ಅದನ್ನು ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಿಟ್ಟಲ್ಲಿ ಚೆನ್ನಾಗಿ ಎಣ್ಣೆ ಮಿಕ್ಸ್ ಆಗುವಂಗೆ ಕಲಿಸ್ಕೊಳ್ಳೋಣ. ಅದಕ್ಕೆ ಕೈಯಲ್ಲಿ ಕಲಿಸ್ಕೊತೀನಿ. ಈಗ ಎಣ್ಣೆ ಹಾಕಿ ಕ್ಲೀನಾಗಿ ಕಲಿಸ್ಕೊಂಡಿದ್ದೀನಿ. ಇದು ನೋಡಿ, ಈ ಥರ ಹಾಕ್ಬೇಕು. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಕಲಿಸ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು, ಇಷ್ಟು ಗಟ್ಟಿನೇ ಇರಲಿ ಇದು. ಇನ್ನು ಒಂದು ಬಟ್ಟೆ ಮುಚ್ಚಿ, ಒಣ ಬಟ್ಟೆ ಮುಚ್ಚಿ 1-15 ನಿಮಿಷ ನೆನೆಯೋಕೆ ಬಿಡೋಣ. ಈಗ ಇದಕ್ಕಿನ್ನ ತರಿ ತರಿಯಾಗಿ ರುಬ್ಕೊಳ್ಳೋಣ. ನೀರು ಹಾಕೋದು ಬೇಡ, ಹಾಗೆ ಡ್ರೈ ಆಗಿ ರುಬ್ಕೊಳ್ಳೋದು. ಹೀಗೆ ತರಿ ತರಿಯಾಗಿ ರುಬ್ಕೊಳ್ಳೋಣ. 1/4 ಕಪ್ ಎಣ್ಣೆ ಹಾಕೊಂಡಿದ್ದೀನಿ. ಜೀರಿಗೆ ಹಾಕೊಳ್ಳೋಣ, ಕುಡಿದಿರೋ ಕೊತ್ತಂಬರಿ ಬೀಜ, ಕುಡಿದಿರೋ ಬಡೆ ಸೊಪ್ಪು, ಕಡಲೆ ಹಿಟ್ಟು. ಇದನ್ನ ಕಡಿಮೆ ಉರಿಯಲ್ಲಿ ಇದನ್ನ ಹುರ್ಕೊಳ್ಳೋಣ, ಸ್ವಲ್ಪ ಗಮ್ ಅಂತ ವಾಸನೆ ಬರಲಿ. ಗರಂ ಮಸಾಲ, ಖಾರದ ಪುಡಿ, ಅರಿಶಿನ, ಧನಿಯಾ ಪೌಡರು, ಇದಿಷ್ಟು ತಯಾರಿಸ್ಕೊಳ್ಳೋಣ. ಹುರಿದಿರೋ ಶುಂಠಿ,
ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೆಣಸಿನ ಪುಡಿ, ಹೆಸರುಬೇಳೆ, ಹಪ್ಪಳ ಮಿಕ್ಸರ್ ಮಾಡಿದ ಹೆಸರುಬೇಳೆ, ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ ಇದನ್ನು. ನಾನು ಇದನ್ನ 5 ನಿಮಿಷ ಸಿಮ್ಮಲ್ಲೇ ಹುರ್ಕೊಂಡಿರೋದು. ಈಗ ಅಮಚೂರು ಪೌಡರ್ ಹಾಕೋತಾ ಇದ್ದೀನಿ. ನಿಮಗೆ ಅಮಚೂರು ಪೌಡ್ರು ಬೇಡ ಅಂದರೆ ನಿಂಬೆ ರಸ ಹಾಕೋಬೋದು. ಸಕ್ಕರೆ ಪುಡಿ, ನಿಂಬೆ ರಸ ಹಾಕ್ಕೊಂಡು ಒಂಚೂರು 1 ನಿಮಿಷದವರೆಗೂ ಹುರ್ಕೊಂಡ್ಬಿಡಿ. ಅಂದರೆ ಹಸಿ ಹಸಿ ಇರಬಾರ್ದು, ಹಿಂಗೆ ಡ್ರೈ ಆಗಿರ್ಬೇಕು ಅಷ್ಟೇ. ಇದೀಗ ಆಗಿದೆ, ತಣ್ಣಗಾಗೋವರೆಗೂ ಬಿಡೋಣ. ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಇದು 15-20 ನಿಮಿಷ ನೆನೆ ಹೋಗ್ಬಿಟ್ಟಿದ್ವಿ. ಈಗ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಣ. ಇದನ್ನೀಗ ಸಣ್ಣ ಸಣ್ಣದು ಪೂರಿ ಮಾಡ್ಕೊಳ್ಳೋಣ. ಸ್ಪೂನಷ್ಟು ಇದರಲ್ಲಿ ಮಸಾಲೆ ತುಂಬಿಕೊಂಡು ನಿಧಾನಕ್ಕೆ ತುಂಬ ಮೆಲ್ಲಿಗೆ ಒತ್ತುತ್ತಾ ಈಗ ಕ್ಲೋಸ್ ಮಾಡಿ. ಕೈಯಲ್ಲೇ ಪ್ರೆಸ್ ಮಾಡ್ಕೊಂಡ್ಬಂದ್ರೆ ಸಾಕು. ಈಗ ರೆಡಿ ಆಗಿದೆ, ಈಗ ಕರಿಯೋಣ. ಸ್ವಲ್ಪ ಹಾಕಿದ ಮೇಲೆ ಒಂಚೂರು ದೊಡ್ಡ ಉರಿಯಲ್ಲಿ ಇರಲಿ, ಆಮೇಲೆ ಸಿಮ್ಮಗೆ
ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳೋಣ. ಮೇಲ್ ಬರುತ್ತಲ್ಲ ಅವಾಗ ಸಿಮ್ ಮಾಡಿದ್ರೆ ಸಾಕು. ಈ ಕಡೆಗೂ ಕೆಂಪತ್ತು ಹಂಗೆ ಹುರ್ಕೊಳ್ಳೋಣ. ಈಗ ಆಗಿದೆ, ತೆಗೆಯೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.